ರೋಣ ತಾಲೂಕು ಕೊತ್ತಬಾಳ ಗ್ರಾಮದಲ್ಲಿ ದಿನಾಂಕ ಆರು ಒಂದು ಎರಡ್ ಸಾವಿರದ ಮೂರು ಶುಕ್ರವಾರದಂದು ಅಂಕಲಿಗಿ ಅಡವಿಸಿದ್ದೇಶ್ವರ ಮಠ ಕೊತ್ವಾಳದ ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಶೇಖರ ಮಹಾಸ್ವಾಮಿಗಳ ಇಪ್ಪತ್ತೆರಡನೇ ಪುಣ್ಯಸ್ಮರಣೆ ಪ್ರಯುಕ್ತ ಪ್ರವಚನ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಪ್ರಾರಂಭಿಸಲಾಯಿತು ಮಠದ ಆವರಣ ರಂಗುರಂಗಿನ ರಂಗೋಲಿಗಳಿಂದ ಕಂಗೊಳಿಸುತ್ತಿತ್ತು ಕೊತ್ತಬಾಳ ಕುರಹಟ್ಟಿ ತಳ್ಳಿಹಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಅತ್ಯಂತ ಸಂಭ್ರಮದಿಂದ ಪಾಲ್ಗೊಂಡಿದ್ದಾರೆ ಕೊಂಡಿದ್ದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪೂಜ್ಯ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಕೊತಬಾಳ ಅವರು ವಹಿಸಿದ್ದರು ಹದಿನೈದು ದಿನಗಳ ಕಾಲ ನಡೆಯುವ ಪ್ರವಚನ ಕಾರ್ಯಕ್ರಮದಲ್ಲಿ ಶರಣರ ವಚನಾಮೃತದ ಸವಿ ಉಣಿಸಲು ಶ್ರೀ ಮಾತಾ ಶಾರದಾ ದೇವಿ ಯೋಗಾಶ್ರಮ ಹಣವಾಳ್ ಇವರು ಬಂದಿರುವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರೋಣ ತಾಲೂಕಿನ ಮಾಜಿ ಶಾಸಕರಾದ ಜಿಎಸ್ ಪಾಟೀಲ್ ವಿಪಿ ಸೋಮನ್ಕಟ್ಟಿಮಠ ಬಸವರಾಜನವಲ್ಗುಂದ್ ಮುತ್ತಣ್ಣ ಸಂಗಳ್ ಡಾ ಶಶಿಧರ್ ಹಟ್ಟಿ ರಾಜಣ್ಣ ಗಿರೆಡ್ಡಿ ವಿಶ್ವನಾಥ್ ಜೆಡ್ಡಿಬಾಗಿಲ್ ರಾಜಣ್ಣ ಸುಂಕದವರು ಆಗಮಿಸಿದ್ದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಪಟಕ್ಕೆ ಪೂಜೆ ಸಲ್ಲಿಸಿ ಎರಡು ನಿಮಿಷ ಮೌನಾಚರಣೆ ಮಾಡಲಾಯಿತು ನಂತರ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಶೇಖರ ಮಹಾಸ್ವಾಮಿಗಳ ಪಟಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಋಣಮತ ಕ್ಷೇತ್ರದ ಮಾಜಿ ಶಾಸಕರಾದ ಜಿಎಸ್ ಪಾಟೀಲರು ಮಾತನಾಡಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ರೋಣಕ್ಕೆ ಬಂದ ಸಮಯವನ್ನು ಸ್ಮರಿಸಿಕೊಂಡರು ಅಡವಿ ಸಿದ್ದೇಶ್ವರ ಮಠದ ಸಂಸ್ಕೃತಿ ಸಂಸ್ಕಾರ ಗಂಗಾಧರ ಮಹಾಸ್ವಾಮಿಗಳ ಸಾಮಾಜಿಕ ಕಾಳಜಿ ಬಗ್ಗೆ ತಿಳಿಸುತ್ತಾ ತಮ್ಮೆಲ್ಲರ ಸೇವೆ ಮಾಡುವ ಅವಕಾಶವನ್ನು ನೀವು ನನಗೆ ಕೊಡಬೇಕು ಎಂದು ಹೇಳಿದರು ಪೂಜ್ಯ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಪ್ರವಚನದ ಕೊನೆಯಲ್ಲಿ ಮಂಗಳಾರಾತಿ ಸಮಯದಲ್ಲಿ ಪ್ರವಚನ ಕೇಳಲು ಬಂದ ಪ್ರತಿ ಭಕ್ತರು ದೀಪದ ಪ್ರಣತಿ ಹಿಡಿದು ಮಂಗಳಾರತಿ ಹಾಡುವುದು ಇಲ್ಲಿಯ ವಿಶೇಷ ದೀಪದ ಬೆಳಕಿನಲ್ಲಿ ಇಡೀ ಮಠದ ಆವರಣ ಸ್ವರ್ಗ ಸದೃಶವಾಗಿ ಕಾಣುತ್ತದೆ ಎಂದರೆ ತಪ್ಪಾಗಲಾರದು ಈ ಕಾರ್ಯಕ್ರಮದಲ್ಲಿ ಅಡವಿ ಸಿದ್ದೇಶ್ವರ ಶಿಲಾಮಂಟಪದ ಶಿಲ್ಪಿ ಜಗದೀಶ್ ನಾಯಕ್ ಮತ್ತು ಸಂಗಡಿಗರಿಗೆ ಸನ್ಮಾನಿಸಲಾಯಿತು ಪ್ರವಚನಕ್ಕೆ ಆಗಮಿಸಿದ ಪ್ರತಿ ಭಕ್ತರಿಗೂ ದೀಪಗಳನ್ನು ಒದಗಿಸಿ ದೀಪದ ಸೇವೆ ಮಾಡಿದ ಮಾತೆಯರು ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಂಡರು ಕಾರ್ಯಕ್ರಮವನ್ನು ಮಂಜುನಾಥ್ ದೇಸಾಯಿಯವರು ನಿರೂಪಿಸಿದರು ಪ್ರಿಯಾಂಕಾ ಬ್ರಬ್ಬರಂ ಗೌಡ ಅವರು ಪ್ರಾರ್ಥನೆ ಹಾಡಿದರು ಸ್ವಾಗತವನ್ನು ಮುತ್ತಣ್ಣ ಹಡಗಲಿಯವರು ನೆರವೇರಿಸಿದರು ಸಂಗೀತ ಸೇವೆಗಾಗಿ ತಬಲಾ ವಾದಕ ಬಸವರಾಜ್ ಹುಯಿಲ್ಗೋಳ್ ಹಾಗೂ ಸಂಗೀತಕಾರರು ಬಸವರಾಜ್ ಗವಾಯಿಗಳು ಆಗಮಿಸಿದ್ದಾರೆ ಹದಿನೈದು ದಿನಗಳ ಕಾಲ ಕೊತ್ಬಾಳದಲ್ಲಿ ಪ್ರತಿದಿನ ರಾತ್ರಿ ಶರಣರ ವಚನಾಮೃತದ ಜೊತೆಗೆ ಪ್ರಸಾದ ವ್ಯವಸ್ಥೆ ಇದ್ದು ಜ್ಞಾನದ ಹಸಿವು ಮತ್ತು ಹೊಟ್ಟೆ ಹಸಿವು ಎರಡೂ ನೀಗುತ್ತದೆ ಎಂದರೆ ಅತಿಶಯೋಕ್ತಿ ಏನೂ ಇಲ್ಲ ಗೀತಾ ಗೀತಾಯಿ ಟಿವಿ ಫೋರ್ ಕೊತ್ಬಾಳ್